ಪಾಲಿಕೆಯಿಂದ ಮತ್ತೆ ಕನ್ನಡಕ್ಕೆ ಅಪಮಾನ, ಪಾಲಿಕೆ ಮೇಯರ್ ಗೌತಮ್ ಕುಮಾರ್ ಇಂದ ಕನ್ನಡಕ್ಕೆ ದ್ರೋಹ, ರಾಜಧಾನಿಯಲ್ಲಿ ಕನ್ನಡ ಕಟ್ಟಡಕ್ಕೆ ಜಾಗ ನೀಡಲ್ವಂತೆ ಪಾಲಿಕೆ. ಎಸ್, ಇಂತಹದೊಂದು ಆರೋಪವನ್ನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆದ ಗೌತಮ್ ಕುಮಾರ್ ಮೇಲೆ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಯಣ್ಣ ಅವರು ಗಂಭೀರವಾದ ಆರೋಪ ಮಾಡಿದ್ದಾರೆ. ಏಕೆ ಅಂತೀರಾ? ನೀವೇ ನೋಡಿ. ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಒರಿಸ್ಸಾ ಭವನ ಇದೆ, ಗುಜರಾತ್ ಭವನ ಇದೆ, ತೆಲುಗು ಭವನ ಇದೆ, ತಮಿಳು ಭವನ ಇದೆ, ಮರಾಠಿ ಭವನ ಇದೆ. ಎಲ್ಲ ಭವನಗಳಿಗೆ, ಎಲ್ಲ ಪರಭಾಷಿಕರಿಗೆ ಭವನಗಳನ್ನ ಕೊಟ್ಟಿದ್ದಾರೆ. ಆದರೆ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಭವನ ಕಟ್ಟಕ್ಕೆ ನಿವೇಶನ ಕೊಡ್ತಾ ಇಲ್ಲ, ಬೆಂಬಲ ಕೊಡ್ತಾ ಇಲ್ಲ. ಇದೇನು ಕರ್ನಾಟಕನ ಅಥವಾ ಬೇರೆ ರಾಜ್ಯನ? ಇವರು ಕನ್ನಡ ಮೇಯರ ಅಥವಾ ಪರಭಾಷಿಕ ಮೇಯರ? ಹೌದು, ಮೇಯರ್ ಗೌತಮ್ ಕುಮಾರ್ ಜೈನ್ ಮಾಡಿರುವ ಕೆಲಸಕ್ಕೆ ಇವರನ್ನು ಈ ರೀತಿ ಟೀಕೆ ಮಾಡದೆ ಹೊಗಳಿ ಕೊಂಡಾಡಬೇಕು. ಕಳೆದ 3 ವರ್ಷಗಳಿಂದ ನಗರ ಜಿಲ್ಲಾ ನಿವೇಶನ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಮಾನ್ಯ ಅನಂತ್ ಕುಮಾರ್ ಅವರು, ಪಿ ಸಿ ಮೋಹನ್ ಅವರು, ಸೋಮಣ್ಣ ಅವರು ಎಲ್ಲರೂ ಕೂಡ ಬೆಂಬಲಿಸಿ ಪತ್ರವನ್ನು ಕೊಟ್ಟಿದ್ದಾರೆ. ಗರುಡಾಚಾರ್ ಅವರು ಪತ್ರವನ್ನು ಸ್ಥಳೀಯ MLA ಆಗಿ ಗರುಡಾಚಾರ್ ಅವರು, ಆರ್ ವಿ ದೇವರಾಜ್ ಅವರು, ರಾಮಲಿಂಗಾರೆಡ್ಡಿ ಅವರು, ಕೆ ಜೆ ಜಾರ್ಜ್ ಅವರು, ಮೇಯರ್ ಆದ ಪದ್ಮಾವತಿ ಅವರು ಮತ್ತು ಮಂಜುನಾಥ್ ರೆಡ್ಡಿಯವರು ಎಲ್ಲರೂ ಕೂಡ ಬೆಂಬಲ ಸೂಚಿಸಿ ಪತ್ರ ಕೊಟ್ಟು ಕೌನ್ಸಿಲ್ಗೆ ಕಳೆದ 10 ಬಾರಿಯಿಂದ ಕೌನ್ಸಿಲ್ಗೆ ಬಂದಿದೆ. ಅಲ್ಲಿಂದ ಇಲ್ಲಿವರೆಗೂ ಅನುಮೋದನೆ ಮಾಡಿಕೊಟ್ಟಿಲ್ಲ. ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಒರಿಸ್ಸಾ ಭವನ ಇದೆ, ಗುಜರಾತ್ ಭವನ ಇದೆ, ತೆಲುಗು ಭವನ ಇದೆ, ತಮಿಳು ಭವನ ಇದೆ, ಮರಾಠಿ ಭವನ ಇದೆ. ಎಲ್ಲ ಭವನಗಳಿಗೆ, ಎಲ್ಲ ಪರಭಾಷಿಕರಿಗೆ ಭವನಗಳನ್ನ ಕೊಟ್ಟಿದ್ದಾರೆ. ಆದರೆ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಭವನ ಕಟ್ಟಕ್ಕೆ ನಿವೇಶನ ಕೊಡ್ತಾ ಇಲ್ಲ, ಬೆಂಬಲ ಕೊಡ್ತಾ ಇಲ್ಲ. ಇದು ತುಂಬ ನೋವಾಗಿದೆ. ಇದು ಕನ್ನಡಿಗರ ದೌರ್ಭಾಗ್ಯ ಅಂತ ಅಂದರೆ, ಅಥವಾ ದೌರ್ಬಲ್ಯ ಅನ್ನೋ ತಪ್ಪಾಗಲ್ಲ. ನಾವು ಬೇಡಿ ಎಷ್ಟೇ ಬೇಡಿದ್ರೂ ಕೂಡ ಕೊಡ್ತಾ ಇಲ್ಲ. ಇದಕ್ಕೆ ಎಲ್ಲರೂ ದೊಡ್ಡವರೆಲ್ಲ ಸಹಕಾರ ಕೊಟ್ಟರು ಕೂಡ ಯಾರೋ ಪೂರ್ವಗ್ರಹ ಪೀಡಿತ ಮನಸ್ಸಿನ ಇರುವಂಥ ವ್ಯಕ್ತಿ ಇದಕ್ಕೆ ಕೈ ಚಳಕ ತೋರಿಸಿ ತೊಂದರೆ ಕೊಡ್ತಾ ಇದ್ದಾರೆ. ಪಾಲಿಕೆ ಕಟ್ಟಡ ಮೇಲೆ ಕನ್ನಡವೇ ಉಸಿರು, ಕನ್ನಡವೇ ಹಸಿರು ಅಂತ ಬೋರ್ಡ್ ಹಾಕಿದ್ದಾರೆ. ಆದರೆ ಮಾಡ್ತಿರೋ ಕೆಲಸವೆಲ್ಲ ಕನ್ನಡ ವಿರೋಧಿ ಚಟುವಟಿಕೆಗಳು. ಇನ್ನು ಬಾಯಿ ಬಿಟ್ಟರೆ ಕನ್ನಡ ಉದ್ಧಾರ ಮಾಡ್ತೀನಿ ಅಂತ ಬಡಾಯಿ ಕೊಚ್ಚಿಕೊಳ್ಳೋ ಮೇಯರ್ ಗೌತಮ್ ಕುಮಾರ್ ಕಸಾಪಕ್ಕೆ ಜಾಗ ನೀಡಲು ಸಾಧ್ಯವಿಲ್ಲ ಎಂದು ಮಾರುದ್ದ ಆಂಗ್ಲ ಭಾಷೆಯಲ್ಲಿ ಸಹಿ ಹಾಕಿದ್ದಾರೆ. ಬಸವನಗುಡಿ ನ್ಯಾಷನಲ್ ಕಾಲೇಜ್ ಬಳಿ ಇರೋ ಪಾಳು ಬಿದ್ದ ಜಾಗ ಸುಮಾರು 8,000 ಅಡಿ ವಿಸ್ತೀರ್ಣವಿದೆ. ಈ ಜಾಗವನ್ನು 5 ವರ್ಷಗಳ ಕಾಲ ಗುತ್ತಿಗೆ ಆಧಾರದ ಮೇಲೆ ಜಾಗ ನೀಡುವಂತೆ ಕಸಾಪ ಮನವಿ ಮಾಡಿಕೊಂಡಿತ್ತು. ಅಲ್ಲದೆ ಹಿರಿಯ ಸಾಹಿತಿಗಳು, ರಾಜಕಾರಣಿಗಳು ಮನವಿ ಪತ್ರ ಕೊಟ್ಟರು. ಕ್ಯಾರೆ ಅನ್ನದ ಮೇಯರ್ ಕನ್ನಡಕ್ಕೆ ಅಪಮಾನ ಮಾಡಿದ್ದಾರೆ. ಜೊತೆಗೆ ಸ್ಥಳೀಯ BJP ಕಾರ್ಪೊರೇಟರ್ ರಮೇಶ್ ಹಾಗೂ BJP ನಗರ ಅಧ್ಯಕ್ಷ ಸದಾಶಿವ ಕೂಡ ಜಾಗ ನೀಡೋಕೆ ಅಡ್ಡಿಪಡಿಸಿದ್ದಾರೆ. ವಿವಿಧ ಸಮುದಾಯಕ್ಕೆ ಬಿಟ್ಟಿ ಜಾಗ ನೀಡೋ ಪಾಲಿಕೆ ಕನ್ನಡ ಕಟ್ಟಡಕ್ಕೆ ಜಾಗ ಕೊಡಲ್ವಂತೆ. ಹೀಗೆ ಮುಂದುವರೆದ್ರೆ ಕನ್ನಡಕ್ಕೆ ಆಪತ್ತು ಗ್ಯಾರಂಟಿ. ಕಳೆದ 3 ವರ್ಷಗಳಿಂದ ನಗರ ಜಿಲ್ಲಾ ನಿವೇಶನ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಮಾನ್ಯ ಅನಂತ್ ಕುಮಾರ್ ಅವರು, ಪಿ ಸಿ ಮೋಹನ್ ಅವರು, ಸೋಮಣ್ಣ ಅವರು ಎಲ್ಲರೂ ಕೂಡ ಬೆಂಬಲಿಸಿ ಪತ್ರವನ್ನು ಕೊಟ್ಟಿದ್ದಾರೆ. ಗರುಡಾಚಾರ್ ಅವರು ಪತ್ರವನ್ನು ಸ್ಥಳೀಯ MLA ಆಗಿ ಗರುಡಾಚಾರ್ ಅವರು, ಆರ್ ವಿ ದೇವರಾಜ್ ಅವರು, ರಾಮಲಿಂಗಾರೆಡ್ಡಿ ಅವರು, ಕೆ ಜೆ ಜಾರ್ಜ್ ಅವರು, ಮೇಯರ್ ಆದ ಪದ್ಮಾವತಿ ಅವರು ಮತ್ತು ಮಂಜುನಾಥ್ ರೆಡ್ಡಿ ಅವರು ಎಲ್ಲರೂ ಕೂಡ ಬೆಂಬಲ ಸೂಚಿಸಿ ಪತ್ರ ಕೊಟ್ಟು ಕೌನ್ಸಿಲ್ಗೆ ಕಳೆದ 10 ಬಾರಿಯಿಂದ ಕೌನ್ಸಿಲ್ಗೆ ಬಂದಿದೆ. ಅಲ್ಲಿಂದ ಇಲ್ಲಿವರೆಗೂ ಅನುಮೋದನೆ ಮಾಡಿಕೊಟ್ಟಿಲ್ಲ. ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಒರಿಸ್ಸಾ ಭವನ ಇದೆ, ಗುಜರಾತ್ ಭವನ ಇದೆ, ತೆಲುಗು ಭವನ ಇದೆ, ತಮಿಳು ಭವನ ಇದೆ, ಮರಾಠಿ ಭವನ ಇದೆ. ಎಲ್ಲ ಭವನಗಳಿಗೆ, ಎಲ್ಲ ಪರಭಾಷಿಕರಿಗೆ ಭವನಗಳನ್ನ ಕೊಟ್ಟಿದ್ದಾರೆ. ಆದರೆ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಭವನ ಕಟ್ಟಕ್ಕೆ ನಿವೇಶನ ಕೊಡ್ತಾ ಇಲ್ಲ, ಬೆಂಬಲ ಕೊಡ್ತಾ ಇಲ್ಲ. ಇದು ತುಂಬ ನೋವಾಗಿದೆ. ಇದು ಕನ್ನಡಿಗರ ದೌರ್ಭಾಗ್ಯ ಅಂತ ಅಂದರೆ, ಅಥವಾ ದೌರ್ಬಲ್ಯ ಅನ್ನೋ ತಪ್ಪಾಗಲ್ಲ. ನಾವು ಬೇಡಿ ಎಷ್ಟೇ ಬೇಡಿದ್ರೂ ಕೂಡ ಕೊಡ್ತಾ ಇಲ್ಲ. ಇದಕ್ಕೆ ಎಲ್ಲರೂ ದೊಡ್ಡವರೆಲ್ಲ ಸಹಕಾರ ಕೊಟ್ಟರು ಕೂಡ ಯಾರೋ ಪೂರ್ವಗ್ರಹ ಪೀಡಿತ ಮನಸ್ಸಿನ ಇರುವಂಥ ವ್ಯಕ್ತಿ ಇದಕ್ಕೆ ಕೈ ಚಳಕ ತೋರಿಸಿ ತೊಂದರೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮೆಲ್ಲರ ಬೆಂಬಲವನ್ನು ನಾನು ಕೇಳ್ತಾ ಇದ್ದೀನಿ. ಅದು ಬಂದು ರಾಜ್ಯ ಅಲ್ಲಿ ಅವ್ರು ಬಂದು ಬೇಕಾದ್ರೆ ಅಧ್ಯಯನ ಮಾಡಲಿ ಸರ್. ಅದು ರಾಜ್ಯ ಕಟ್ಟಡ ಸರ್, ಅದು ರಾಜ್ಯದ್ದು ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯದ್ದು. ಅದು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ಗೆ ಬೇರೆಯದಾದ ಕಟ್ಟಡ ಬೇಕು. ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳು ಇದ್ದಾರೆ. ಹಾಗೆ ನಾನು ಬೆಂಗಳೂರು ಜಿಲ್ಲಾ ಅಧ್ಯಕ್ಷ, ನಮಗೆ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಅಲ್ಲಿ 10 ಕತ್ತಡಿ ಜಾಗ ಕೊಟ್ಟಿದ್ದಾರೆ. ಅಲ್ಲಿ ಪುಸ್ತಕ ಮುದ್ರಣ ಮಾಡಿದ್ರೆ ಇಟ್ಕೊಳ್ಳೋಕ್ಕಾಗಲ್ಲ. ಮತ್ತು ನಾವು ಯಾವುದೇ ಕಾರ್ಯಕ್ರಮಗಳು, ಈಗ ನಾವು ಸುಮಾರು 5,000-6,000 ಜನ ಪದಾಧಿಕಾರಿಗಳಿದ್ದೀವಿ, 500 ಜನ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಹಾಗಾಗಿ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಭವನಕ್ಕೆ ಸಪ್ರೇಟ್ ಬೇರೆ ಆದಂಥ ಒಂದು ನಿವೇಶನ ಬೇಕೇ ಬೇಕು. ಬೆಂಗಳೂರು ನಗರ ಜಿಲ್ಲಾ ಸಾಹಿತ್ಯ ಪರಿಷತ್ತೇ ಬೇರೆ, ರಾಜ್ಯ ಸಾಹಿತ್ಯ ಪರಿಷತ್ತೇ ಬೇರೆ. ರಾಜ್ಯ ಸಾಹಿತ್ಯ ಪರಿಷತ್ನವರು ನನಗೆ ಜಾಗ ಕೊಟ್ಟಿಲ್ಲ, ಅಲ್ಲಿ ಜಾಗ ಇಲ್ಲ ಅಲ್ಲಿ ಕೊಡೋಕ್ಕೆ ಅವ್ರಿಗೆ.
ಅವ್ರಿಗೆ ಸಾಕಾಗ್ತಿಲ್ಲ ಜಾಗ, ನೀವೆಲ್ಲರೂ ಬೇರೆ ಕಡೆ ಮಾಡ್ಕೊಂಡು ಹೋಗಿ ಅಂತ ಅವರೇ ಹೇಳಿದ್ದಾರೆ ನಮಗೆ. ಇದು ಈ ಸಂಜೆ ನ್ಯೂಸ್, ಸಮಸ್ತ ಕನ್ನಡಿಗರ ಧ್ವನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.